ಹಾಲಿವುಡ್ ಬಾಲಿವುಡ್ ಕಾಲಿವುಡ್ ಮಾಲಿವುಡ್ ಸ್ಯಾಂಡಲ್ವುಡ್ನ ಸಿನಿ ಜಗತ್ತಿನ ಸಿನಿಯಾನ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಂದಿನಿ ಸಾಗರ. ಸೋಷಿಯಲ್ ಮೀಡಿಯಾ ಪ್ರಚಾರದ ಹುಚ್ಚು ನಮ್ಮನ್ನ ಎಲ್ಲಿ ಬೇಕಾದರೂ ಕರ್ಕೊಂಡು ಹೋಗಿ ನಿಲ್ಲಿಸಬಹುದು. ಅದಕ್ಕೆ ತಾಜಾ ಉದಾಹರಣೆ ಬಿಗ್ ಬಾಸ್ ಖ್ಯಾತಿಯ ಸೋನು ಶ್ರೀನಿವಾಸ್ ಗೌಡ ಬಂಧನ. ಸೋನು ಕಾನೂನುಬಾಹಿರವಾಗಿ ಮಗು ದತ್ತು ಪಡೆದಿದ್ದಾರೆ ಎನ್ನುವ ಆರೋಪದಡಿ ಆಕೆಯನ್ನ ಬಂಧಿಸಲಾಗಿದೆ. ಬೆಂಗಳೂರಿನ ಬ್ಯಾಡರಹಳ್ಳಿ ಪೊಲೀಸರು ಆಕೆಯನ್ನ ವಶಕ್ಕೆ ಪಡೆದಿದ್ದಾರೆ. ಸೋನುಗೌಡ ಜನಪ್ರಿಯತೆಗಾಗಿ ಚಿತ್ರ ವಿಚಿತ್ರ ಪೋಸ್ಟ್ಗಳನ್ನ ಮಾಡ್ತಿರ್ತಾರೆ. ಎಷ್ಟೇ ಟ್ರೋಲ್ ಆದ್ರೂ ಕ್ಯಾರೇ ಅನ್ನದೆ ಹಾಟ್ ಹಾಟ್ ಫೋಟೋ ವಿಡಿಯೋಗಳನ್ನ ತೇಲಿ ಬಿಡ್ತಿದ್ರು. ಇಷ್ಟೇ ಆಗಿದ್ರೆ ಪರವಾಗಿಲ್ಲ, ಇತ್ತೀಚೆಗೆ ಆಕೆ ಮಗುವನ್ನ ದತ್ತು ಪಡೆದಿರೋದಾಗಿ ಹೇಳ್ಕೊಂಡಿದ್ರು. ಈ ಸಂಬಂಧ ಪೋಸ್ಟ್ ಕೂಡ ಮಾಡಿದ್ರು. ಸಾಕಷ್ಟು ಜನ ಆಕೆಯ ನಡತೆಗೆ ಮೆಚ್ಚುಗೆಯನ್ನ ಸೂಚಿಸಿದ್ರು. ಮಗುವನ್ನ ದತ್ತು ಪಡೆದಿರೋದು ಸೋಷಿಯಲ್ ಮೀಡಿಯಾದಿಂದ ಹಣ ಮಾಡೋದಕ್ಕೆ ಎಂದು ಬಂದಿರುವ ಆರೋಪದ ಮೇಲೆ ಈಗ ಬಂಧಿಸಲಾಗಿದೆ. ಆಕೆಯ ಪ್ರಚಾರದ ಹುಚ್ಚು ಕಂಬಿ ಎಣಿಸುವಂತಾಗಿದೆ. ಸೋನುಗೌಡ ಕಾನೂನು ಬಾಹಿರವಾಗಿ ಮಗುವನ್ನ ದತ್ತು ಪಡೆದಿದ್ದಾರೆ ಎನ್ನುವ ಆರೋಪದಡಿ ಆಕೆಯನ್ನ ಬಂಧಿಸಲಾಗಿದೆ. ಉತ್ತರ ಕರ್ನಾಟಕದ 8 ವರ್ಷದ ಹೆಣ್ಣು ಮಗುವನ್ನ ಸೋನು ಶ್ರೀನಿವಾಸ ಗೌಡ ದತ್ತು ಪಡೆದಿರುವುದಾಗಿ ಹೇಳ್ಕೊಂಡಿದ್ರು. ಅನಧಿಕೃತವಾಗಿ ಮಗುವನ್ನ ತಮ್ಮೊಟ್ಟಿಗೆ ಸೋನು ಇಟ್ಕೊಂಡಿದ್ದು ಆರೋಪ ಕೇಳಿ ಬಂದಿದೆ. ಇನ್ನು ಆ ಮಗುವಿನ ಜೊತೆ ಶಾಪಿಂಗ್ ಮಾಡಿದ್ದು ಸೇರಿದಂತೆ ಹಲವು ವಿಡಿಯೋಗಳನ್ನ ಸೋನು ತಮ್ಮ ಯೂಟ್ಯೂಬ್ ಚಾನೆಲ್ ನಲ್ಲಿ ಹಾಕ್ತಾ ಬರ್ತಿದ್ದಾರೆ. ತಮ್ಮ ಜನಪ್ರಿಯತೆಗಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಹಣ ಗಳಿಸುವ ಉದ್ದೇಶದಿಂದ ಆಕೆ ಹೆಣ್ಣು ಮಗುವನ್ನ ದತ್ತು ಪಡೆದಿದ್ದಾರೆ ಎಂದು ಕೆಲವರು ಕಾಮೆಂಟ್ ಮಾಡಿ ಬೇಸರ ವ್ಯಕ್ತಪಡಿಸಿದ್ರು. ಸೋನು ಶ್ರೀನಿವಾಸ್ ಗೌಡ ಇತ್ತೀಚೆಗೆ ವಿಡಿಯೋ ಮಾಡಿ ನಾನು ಪ್ರಚಾರಕ್ಕಾಗಿ ಮಗುವನ್ನ ದತ್ತು ಪಡೆದಿಲ್ಲ ಅಂತ ಕೂಡ ಹೇಳಿದ್ರು. ಆದರೆ ಮಗು ದತ್ತು ಪಡೆಯುವಲ್ಲಿ ಆಕೆ ಯಾವುದೇ ನಿಯಮವನ್ನ ಪಾಲಿಸಿಲ್ಲ ಎಂದು ಹೇಳಲಾಗ್ತಿದೆ. ಈ ಬಗ್ಗೆ ರಾಜ್ಯ ಮಕ್ಕಳ ರಕ್ಷಣಾ ಘಟಕದ ಅಧಿಕಾರಿ ಗೀತಾ ದೂರು ನೀಡಿದ್ರು. ಈ ಸಂಬಂಧ ಜೆಜೆ ಆಕ್ಟ್ ಅಡಿ ಬ್ಯಾಡರಹಳ್ಳಿ ಪೊಲೀಸರು ಎಫ್ಐಆರ್ ದಾಖಲಿಸಿಕೊಂಡಿದ್ದಾರೆ. ಸೋನು ಶ್ರೀನಿವಾಸ್ ಗೌಡ ಮಗುವನ್ನ ದತ್ತು ಪಡೆಯಲು ಅವಕಾಶವಿಲ್ಲ. ಒಂದು ವೇಳೆ ಮಗು ದತ್ತು ಪಡೆದ್ರು ಅದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿ ಪ್ರಚಾರ ಮಾಡುವಂತಿಲ್ಲ, ಅದು ಕಾನೂನು ಬಾಹಿರವಾಗಿರುತ್ತದೆ ಎಂದು ಗೀತಾ ದೂರಿದ್ದಾರೆ. ಮಗು ಹಾಗೂ ಮಗುವನ್ನ ದತ್ತು ಪಡೆಯುವವರ ನಡುವೆ 25 ವರ್ಷ ಅಂತರವಿರಬೇಕು. ದತ್ತು ಪಡೆಯುವವರಿಗೂ ಕೂಡ 25 ವರ್ಷಕ್ಕಿಂತ ಹೆಚ್ಚು ವಯಸ್ಸಾಗಿರಬೇಕು. ಜೊತೆಗೆ ಮಗು ದತ್ತು ಪಡೆಯಲು ಕಾನೂನಾತ್ಮಕವಾಗಿ ಸಾಕಷ್ಟು ಪ್ರಕ್ರಿಯೆಗಳಿವೆ. ಅದ್ಯಾವುದೂ ಇಲ್ಲದೆ ಆಕೆ ಮಗುವನ್ನ ದತ್ತು ಪಡೆದಿರೋದಾಗಿ ಹೇಳಿ ತನ್ನೊಟ್ಟಿಗೆ ಇಟ್ಕೊಂಡಿದ್ದಾರೆ ಎಂದು ರಾಜ್ಯ ಮಕ್ಕಳ ರಕ್ಷಣಾ ಘಟಕದ ಅಧಿಕಾರಿ ಗೀತಾ ಟಿವಿ ಮಾಧ್ಯಮಕ್ಕೆ ಮಾಹಿತಿ ನೀಡಿದ್ದಾರೆ. ನೇರವಾಗಿ ಮಗುವನ್ನ ದತ್ತು ಪಡೆಯಲು ಸಾಧ್ಯ ಇಲ್ಲ. ಪೋಷಕರು ಕೂಡ ಆ ರೀತಿ ತಮ್ಮ ಮಕ್ಕಳನ್ನ ದತ್ತು ಕೊಡೋಕೆ ಕಾನೂನಿನಲ್ಲಿ ಅವಕಾಶ ಇಲ್ಲ. ಇನ್ನು ಮಗುವನ್ನ ತಾವು ದತ್ತು ಪಡೆದುಕೊಂಡಿರೋದಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಪ್ರಚಾರ ಮಾಡೋದು ದೊಡ್ಡ ತಪ್ಪು ಎಂದು ದೂರುದಾರರೇ ಗೀತಾ ಹೇಳಿದ್ದಾರೆ. ಸೋನುಗೌಡ ಇದನ್ನ ಹೇಗೆ ಸಮರ್ಥಿಸಿಕೊಂಡು ಕಂಬಿಯಿಂದ ಹೊರಬರ್ತಾರೆ ಅಂತ ಕಾದು ನೋಡಬೇಕಿದೆ. ಸತೀಶ್ ನೀನಾಸಂ ನಟನೆಯ ಮ್ಯಾಟ್ನಿ ಸಿನಿಮಾ 5 ಏಪ್ರಿಲ್ ಬಿಡುಗಡೆಗೆ ಸಜ್ಜಾಗಿದೆ. ಈಗಾಗಲೇ ಈ ಸಿನಿಮಾದ ಪ್ರಮೋಷನ್ಗೆ ಚುರುಕು ಮುಟ್ಟಿಸಲಾಗಿದೆ. ಈ ಸಿನಿಮಾದಲ್ಲಿ ಸತೀಶ್ ನೀನಾಸಂ, ರಚಿತಾ ರಾಮ್ ಮತ್ತು ಅದಿತಿ ಪ್ರಭುದೇವ, ಶಿವರಾಜ್ ಕೆ ಆರ್ ಪೇಟೆ ಮುಂತಾದವರು ಪ್ರಮುಖ ಪಾತ್ರಗಳಲ್ಲಿ ನಿಭಾಯಿಸಿದ್ದಾರೆ. ಆನಂದ್ ಆಡಿಯೋ ಮೂಲಕ ನಿನಗಾಗೆ ಮಿಡಿಯುವುದು ಎಂಬ ಹೊಸ ಹಾಡು ಬಿಡುಗಡೆಯಾಗಿದೆ. ಆ ಮೂಲಕ ಪ್ರೇಕ್ಷಕರ ನಿರೀಕ್ಷೆ ಹೆಚ್ಚಿಸಲಾಗಿದೆ. ಈ ಮೊದಲು ಸತೀಶ್ ಹಾಗೂ ರಚಿತಾ ರಾಮ್ ಅವರು ಅಯೋಗ್ಯ ಸಿನಿಮಾದಲ್ಲಿ ನಟಿಸಿ ಜನಮನ ಗೆದ್ದಿದ್ರು. ಈಗ ಎರಡನೇ ಬಾರಿಗೆ ಈ ಜೋಡಿ ಒಂದಾಗಿದೆ. ಅವರಿಗೆ ಅದಿತಿ ಪ್ರಭುದೇವ ಸಾಥ್ ನೀಡಿದ್ದಾರೆ. ಮ್ಯಾಟ್ನಿ ಸಿನಿಮಾದಿಂದ ಹೊಸ ಹಾಡು ಬಿಡುಗಡೆಯಾಗಿದೆ. ಸದ್ಯ ಮ್ಯಾಟ್ನಿ ಚಿತ್ರತಂಡ ಬಿಡುಗಡೆ ಮಾಡಿರುವ ಹಾಡು ಸಖತ್ ರೊಮ್ಯಾಂಟಿಕ್ ಆಗಿದೆ. ನಿನಗಾಗಿ ಮಿಡಿಯುವುದು ಈ ಹೃದಯ ಎಂಬ ಈ ಗೀತೆಯಲ್ಲಿ ಸತೀಶ್ ನೀನಾಸಂ ಮತ್ತು ಅದಿತಿ ಪ್ರಭುದೇವ ಅವರು ರೊಮ್ಯಾಂಟಿಕ್ ಆಗಿ ಜೋಡಿಯಾಗಿ ಕಾಣಿಸಿಕೊಂಡಿದ್ದಾರೆ. ಹಾಡಿನ ಥೀಮ್ಗೆ ಅನುಗುಣವಾಗಿ ಸಂಪೂರ್ಣ ಮನಾಲಿಯಲ್ಲಿ ಇದರ ಶೂಟಿಂಗ್ ಮಾಡಲಾಗಿದೆ. ವಿಶೇಷ ಏನಂದ್ರೆ ಈ ಗೀತೆಯನ್ನ ಕರುನಾಡ ಚಕ್ರವರ್ತಿ ಶಿವರಾಜ್ ಕುಮಾರ್ ಅವರು ರಿಲೀಸ್ ಮಾಡಿರೋದು. ಹಾಡು ಬಿಡುಗಡೆ ಮಾಡಿದ ಬಳಿಕ ಅವರು ಚಿತ್ರತಂಡಕ್ಕೆ ಶುಭ ಹಾರೈಸಿದ್ದಾರೆ. ನಿನಗಾಗಿ ಮಿಡಿಯುವುದು ಈ ಹೃದಯ ಗೀತೆಯ ಜೊತೆಗೆ ಮೇಕಿಂಗ್ ವಿಡಿಯೋವನ್ನ ಕೂಡ ಬಿಡುಗಡೆ ಮಾಡಲಾಗಿದೆ. 3 ದಿನಗಳ ಕಾಲ ಮನಾಲಿಯ ಚುಮು ಚುಮು ಚಳಿಯಲ್ಲಿ ಚಿತ್ರೀಕರಣ ಮಾಡಿದ್ದರ ಅನುಭವವನ್ನ ಮೇಕಿಂಗ್ ವಿಡಿಯೋದಲ್ಲಿ ವಿವರಿಸಲಾಗಿದೆ. ಮನೋಹರ್ ಕಾಂಪಲ್ಲಿ ಅವರು ಮ್ಯಾಟ್ನಿ ಚಿತ್ರಕ್ಕೆ ನಿರ್ದೇಶನ ಮಾಡಿದ್ದು, ಪಾರ್ವತಿ ಎಸ್ ಗೌಡ ಅವರು F3 ಪ್ರೊಡಕ್ಷನ್ಸ್ ಮೂಲಕ ಈ ಸಿನಿಮಾವನ್ನ ನಿರ್ಮಿಸಿದ್ದಾರೆ. ಕೀರ್ತನ್ ಪೂಜಾರಿ ಅವರ ಛಾಯಾಗ್ರಹಣ, ಪೂರ್ಣಚಂದ್ರ ತೇಜಸ್ವಿ ಅವರು ಈ ಸಿನಿಮಾಕ್ಕೆ ಸಂಗೀತ, ನಿನಗಾಗೆ ಮಿಡಿಯುವುದು ಗೀತೆಯನ್ನ ಹೇಮಂತ್ ಕುಮಾರ್ ಗಂಜಮ್ ಅವರು ಬರೆದಿದ್ದಾರೆ. ಸಂತು ಮಾಸ್ಟರ್ ನೃತ್ಯ ನಿರ್ದೇಶನ ಮಾಡಿದ್ದು ಸಾಧ್ವಿನಿ ಕೊಪ್ಪ ಅವರ ಕಂಠದಲ್ಲಿ ಈ ಹಾಡು ಮೂಡು ಬಂದಿದೆ. ಇನ್ನೇನು 5 ಏಪ್ರಿಲ್ಗೆ ಮ್ಯಾಟ್ನಿ ಸಿನಿಮಾ ರಾಜ್ಯಾದ್ಯಂತ ಬಿಡುಗಡೆ ಆಗ್ತಾ ಇದೆ. ಈ ಚಿತ್ರದಲ್ಲಿ ಸತೀಶ್ ನೀನಾಸಂ, ಅದಿತಿ ಪ್ರಭುದೇವ, ರಚಿತಾ ರಾಮ್ ಮಾತ್ರವಲ್ಲದೆ ಶಿವರಾಜ್ ಕೆ ಆರ್ ಪೇಟೆ, ಪೂರ್ಣಚಂದ್ರ ಮೈಸೂರು, ನಾಗಭೂಷಣ್ ದಿಗನ್, ಪ್ರಕಾಶ್ ತುಮ್ಮಿನಾಡು, ತಬಲನಾಣಿ ಮಿಮಿಕ್ರಿ ಗೋಪಿ ಮುಂತಾದವರು ಕೂಡ ನಟಿಸಿದ್ದಾರೆ. ಆನಂದ್ ಆಡಿಯೋ ಮೂಲಕ ನಿನಗಾಗಿ ಮಿಡಿಯುವುದು ಈ ಹೃದಯ ಸಾಂಗ್ ಬಿಡುಗಡೆಯಾಗಿದೆ. ಬೆಳ್ಳುಳ್ಳಿ ಕಬಾಬ್ ಚಟಪಟ ಚಟಪಟ, ಒನ್ ಮೋರ್ ಅನ್ಬೇಕು. ಈ ಡೈಲಾಗ್ಸ್ ನೆಲ್ಲ ಕೇಳ್ತಾ ಇದ್ರೆ ಯಾರು ನೆನಪಾಗ್ತಾರೆ ಹೇಳಿ? ಎಸ್,
ಚಂದ್ರು ಅವರು. ಬೆಳ್ಳುಳ್ಳಿ ಕಬಾಬ್ ಚಂದ್ರು ಅವರು ಈಗ ಸೋಷಿಯಲ್ ಮೀಡಿಯಾ ಸ್ಟಾರ್. ಹೋಟೆಲ್ ವೃತ್ತಿಯನ್ನ ಮಾಡ್ತಿರೋ ಚಂದ್ರು ಅವರು ಮೊದಲು ಎಲ್ಲಿ ಕೆಲಸ ಮಾಡ್ತಾ ಇದ್ರು, ಏನಾಗಿದ್ರು ಅನ್ನೋದು ಮಾಲಶ್ರೀ ಅವರ ಸಂದರ್ಶನದಲ್ಲಿ ರಿವೀಲ್ ಆಗಿದೆ. ಬೆಳ್ಳುಳ್ಳಿ ಕಬಾಬ್ ಚಂದ್ರು ಹಾಗೂ ರಾಹುಲ್ ಇಬ್ರು ಕೂಡ ಜನಪ್ರಿಯತೆಯ ಪೀಕ್ ನಲ್ಲಿದ್ದಾರೆ. ಇದೇ ಜೋಶ್ ನಲ್ಲಿ ಚಂದ್ರು ತಮ್ಮದೇ ಆದ ಒಂದು ಯೂಟ್ಯೂಬ್ ಚಾನಲ್ ಅನ್ನ ಕೂಡ ಆರಂಭಿಸಿದ್ದಾರೆ. ಈ ಚಾನಲ್ ಗೆ ಕನಸಿನ ರಾಣಿ ಮಾಲಾಶ್ರೀ ಸಂದರ್ಶನವನ್ನ ನೀಡಿದ್ದಾರೆ. ಇದರಲ್ಲಿ ತಮ್ಮ ಮೊದಲ ಸಿನಿಮಾದಿಂದ ಚಂದ್ರು ಕೆಲಸ ಮಾಡ್ತಾ ಇದ್ದನ್ನ ನೆನಪಿಸಿಕೊಂಡಿದ್ದಾರೆ. ಬೆಳ್ಳುಳ್ಳಿ ಕಬಾಬ್ ಚಂದ್ರು ಹೋಟೆಲ್ ಆರಂಭ ಮಾಡೋದಕ್ಕೂ ಮುನ್ನ ಮೇಕಪ್ ಆರ್ಟಿಸ್ಟ್ ಆಗಿದ್ರು. ಸಾಕಷ್ಟು ಕನ್ನಡ ಸಿನಿಮಾಗಳಿಗೆ ಮೇಕಪ್ ಆರ್ಟಿಸ್ಟ್ ಆಗಿ ಕೆಲಸ ಮಾಡಿದ್ರು. ಮಾಲಾಶ್ರೀ ಅವರ ಮೊದಲ ಸಿನಿಮಾ ನಂಜುಂಡಿ ಕಲ್ಯಾಣಗೆ ಮೊದಲು ಕನ್ನಡಿ ಹಿಡಿದಿದ್ದೆ ಚಂದ್ರು ಎಂದು ಮಾಲಾಶ್ರೀ ಅವರು ಖುಷಿಯಿಂದ ಹೇಳಿದ್ದಾರೆ. ನಾನು ಕನ್ನಡ ಚಿತ್ರರಂಗಕ್ಕೆ ಕಾಲಿಟ್ಟಲಿಂದ ಚಂದ್ರು ನನಗೆ ಪರಿಚಯ. ಹೇಗೆ ಅಂದ್ರೆ, ನಂಜುಂಡಿ ಕಲ್ಯಾಣ ಸಿನಿಮಾದ ಮೊದಲ ದಿನ ನನಗೆ ಮೊದಲು ಕನ್ನಡಿ ತೋರಿಸಿದ್ದೆ ಚಂದ್ರು. ನನಗೆ ಮೊದಲ ದಿನ ಭಾಷೆ ಬರ್ತಿರ್ಲಿಲ್ಲ. ಅವನೇ ಭಯ ಪಡಬೇಡಿ, ಸುತ್ತಮುತ್ತ ಇರೋರೆಲ್ಲ ಅದ್ಭುತ ಜನ ಎಂದಿದ್ರು. ಪ್ರತಿ ಹಂತದಲ್ಲೂ ನನ್ನನ್ನ ನಗಸ್ತಿದ್ರು. ಆಮೇಲೆ ನನ್ನ ಪರ್ಸನಲ್ ಮೇಕಪ್ ಮ್ಯಾನ್ ಆಗಿದ್ದು ಎಂದು ಯೂಟ್ಯೂಬ್ ಚಾನಲ್ ಸಂದರ್ಶನದಲ್ಲಿ ಬೆಳ್ಳುಳ್ಳಿ ಕಬಾಬ್ ಚಂದ್ರು ಬಗ್ಗೆ ಮಾಲಾಶ್ರೀ ಓಪನ್ ಆಗಿ ಮಾತನಾಡಿದ್ದಾರೆ. ಮಾಲಾಶ್ರೀ ಅವರೇ ಹೇಳ್ಕೊಂಡಿರೋ ಪ್ರಕಾರ ಚಂದ್ರು ಇಲ್ಲದೆ ಒಂದೇ ಒಂದು ಸಿನಿಮಾವನ್ನು ಕೂಡ ಅವರು ಮಾಡಿಲ್ಲಂತೆ. ಚಂದ್ರು ಸೆಟ್ ನಲ್ಲಿ ಇದ್ರೇನೆ ನಗು, ಒಂಥರ ಬೂಸ್ಟ್ ಇದ್ದ ಹಾಗೆ ಎಂದಿದ್ದಾರೆ. ನಾನು ತೆಲುಗು ಶೂಟಿಂಗ್ ಮಾಡುವಾಗ ಚಂದ್ರು ಇರಲಿಲ್ಲ, ಚಂದ್ರ ಅವರ ಮದುವೆ ನಡೀತಾ ಇತ್ತು, ಅದಕ್ಕಾಗಿ ನಾನು ಶೂಟಿಂಗ್ ಡೇಟ್ ಅನ್ನೇ ಪೋಸ್ಟ್ಪೋನ್ ಮಾಡಿದ್ದು ಉಂಟು. ಚಂದ್ರ ಯಾವಾಗ್ಲೂ ಜೊತೆಯಲ್ಲಿ ಇರಬೇಕು. ನಿಜಕ್ಕೂ ಹೇಳ್ಬೇಕಂದ್ರೆ ಚಂದ್ರ ಲಕ್ಕಿ ಹ್ಯಾಂಡ್, ಹಾಗೆ ರೆಸ್ಟೋರೆಂಟ್ ಕೂಡ ಅವರಿಗೆ ಲಕ್ಕಿನೇ ಆಯ್ತು ಎಂದು ಮಾಲಾಶ್ರೀ ಹೇಳಿದ್ದಾರೆ. ಮೇಕಪ್ ಆರ್ಟಿಸ್ಟ್ ಆಗಿದ್ದ ಚಂದ್ರು ಅವರು ಹೋಟೆಲ್ ಉದ್ಯಮಿ ಆಗಿರೋದಕ್ಕೂ ಮಾಲಾಶ್ರೀ ಹರ್ಷವನ್ನ ವ್ಯಕ್ತಪಡಿಸಿದ್ದಾರೆ. ಹೃತಿಕ್ ರೋಷನ್, ದೀಪಿಕಾ ಪಡುಕೋಣೆ, ಅನಿಲ್ ಕಪೂರ್ ಅಭಿನಯದ ಸಾಹಸ ಪ್ರಧಾನ ಚಿತ್ರ ಫೈಟರ್ ಈಗ ನೆಟ್ಫ್ಲಿಕ್ಸ್ ಓಟಿಟಿಯಲ್ಲಿ ರಿಲೀಸ್ ಆಗಿದೆ. March 21 ಲಭ್ಯವಿದೆ. ಸಾಹಸ ಸಿನಿಮಾಗಳ ವೀಕ್ಷಕರು ಈಗ ಈ ಸಿನಿಮಾವನ್ನ ಓಟಿಟಿಯಲ್ಲೂ ನೋಡಿ ಆನಂದಿಸಬಹುದು. ಏರ್ಫೋರ್ಸ್ ಪೈಲಟ್ ಕಥೆಯನ್ನ ಹೊಂದಿರುವ ಈ ಸಿನಿಮಾದಲ್ಲಿ ಹೃತಿಕ್ ಮುಖ್ಯ ಪಾತ್ರದಲ್ಲಿದ್ದಾರೆ. ತನ್ನ ಪ್ರೀತಿ ಪಾತ್ರರನ್ನ ಹಾಗೂ ದೇಶವನ್ನ ರಕ್ಷಿಸುವ ಪೈಲಟ್ ಪಾತ್ರವನ್ನ ಅವರು ನಿರ್ವಹಿಸಿದ್ದಾರೆ. ನಮ್ಮ ಸಿನಿಮಾ ಭಾರತೀಯ ವಾಯುಪಡೆಗೆ ಸಲ್ಲಿಸುವ ಕೃತಜ್ಞತೆಯಾಗಿದೆ. ಈಗ ಈ ಸಿನಿಮಾ ನೆಟ್ಫ್ಲಿಕ್ಸ್ ನಲ್ಲೂ ಸ್ಟ್ರೀಮಿಂಗ್ ಆಗ್ತಾ ಇದೆ. ವೀಕ್ಷಕರ ಪ್ರತಿಕ್ರಿಯೆ ತಿಳಿಯಲು ಉತ್ಸುಕನಾಗಿದ್ದೇನೆ ಅಂತ ಹೇಳಿದ್ದಾರೆ. ಸಿದ್ಧಾರ್ಥ್ ಆನಂದ್ ನಿರ್ದೇಶನದ ಈ ಸಿನಿಮಾದಲ್ಲಿ ಕರಣ್ ಸಿಂಗ್ ಗ್ರೋವರ್, ಅಕ್ಷಯ್ ಒಬೆರಾಯ್ ಸಹ ಅಭಿನಯಿಸಿದ್ದಾರೆ. ವಯಕಂ 18 ಸ್ಟುಡಿಯೋ ಮತ್ತು ಮಾರ್ಫ್ಲಿಕ್ಸ್ ಪಿಕ್ಚರ್ಸ್ ನಿರ್ಮಿಸಿರುವ ಈ ಸಿನಿಮಾದಲ್ಲಿ ಸಾಹಸ ದೃಶ್ಯಗಳೇ ಪ್ರಧಾನವಾಗಿದೆ. ತಾಯಿ ಮಗಳ ನಡುವಿನ ಬಾಂಧವ್ಯ, ಸಂಘರ್ಷದ ಕತೆ ಹೊಂದಿರುವ ಅಮ್ಮನ ಲಾಲಿ ಸಿನಿಮಾ ಕನ್ನಡದಲ್ಲಿ ಬರ್ತಾ ಇದೆ. ಹಿರಿಯ ಕಲಾವಿದೆ ಭವ್ಯ ಅವರು ಅಮ್ಮನ ಪಾತ್ರ ಮಾಡುತ್ತಿದ್ದಾರೆ. ಅಮ್ಮನ ಲಾಲಿ ಚಿತ್ರಕ್ಕೆ ಕನ್ನಡಿಗರಾದ ಅಮೆರಿಕ ನಿವಾಸಿ ರವಿ ದತ್ತಾತ್ರೇಯ ಅವರು ಸಂಗೀತ ಸಂಯೋಜಿಸಿದ್ದಾರೆ. ಎಂಡಿ ಕೌಶಿಕ್ ಅವರು ನಿರ್ದೇಶನದ ಜೊತೆ ನಿರ್ಮಾಣದ ಜವಾಬ್ದಾರಿಯನ್ನು ಕೂಡ ಹೊತ್ತಿದ್ದಾರೆ. ಈ ಸಿನಿಮಾದ ಹಾಡುಗಳಲ್ಲಿ ಡಿವಿಜಿ, ಲಕ್ಷ್ಮೀನಾರಾಯಣ ಭಟ್ಟ ಹಾಗೆ ದೊಡ್ಡರಂಗೇಗೌಡ ಅವರ ಸಾಹಿತ್ಯ ಇದೆ. ಗೀತಾ ಡಿಎನ್ ಅವರು ಬರೆದ ಈ ಕಾದಂಬರಿ ಆಧರಿಸಿದ ಸಿನಿಮಾವನ್ನ ಎಂಡಿ ಕೌಶಿಕ್ ಅವರು ಅವರದ್ದೇ ಆದ ಎಮರಾಲ್ಡ್ ಕ್ರಿಯೇಷನ್ಸ್ ಬ್ಯಾನರ್ ಮೂಲಕ ನಿರ್ಮಾಣ ಮಾಡಿದ್ದಾರೆ. ಅಮೆರಿಕ ನಿವಾಸಿ ಕನ್ನಡಿಗ ರವಿ ದತ್ತಾತ್ರೇಯ ಅವರು 4 ಹಾಡುಗಳಿಗೆ ಸಂಗೀತ ನೀಡಿದ್ದಾರೆ. ಈ ಗೀತೆಗಳಿಗೆ ಎಂಡಿ ಪಲ್ಲವಿ ರಾಮ್ಪ್ರಸಾದ್ ಅವರು ಧ್ವನಿ ನೀಡಿದ್ದಾರೆ. ಯತಿರಾಜ್, ಶರತ್, ಪದ್ಮ, ರೂಪ, ನಂದಿನಿ, ಸೌಮ್ಯ, ಗೀತಾ ಮುಂತಾದವರು ಕೂಡ ಅಮ್ಮನ ಲಾಲಿ ಚಿತ್ರದ ಪಾತ್ರ ಮಾಡಿದ್ದಾರೆ. ಅಮೆರಿಕದಲ್ಲಿ ಚಿತ್ರೀಕರಣವಾಗುವ ದೃಶ್ಯದಲ್ಲಿ ಅಲ್ಲಿನ ಕಲಾವಿದರಾದ ರಮ್ಯಾ, ಗೌರವ್ ಅಭಿನಯಿಸಿದ್ದಾರೆ. ಇದು ಸದ್ಯಕ್ಕೆ ಅಮ್ಮನ ಲಾಲಿ ಸಿನಿಮಾ ಬಗ್ಗೆ ಇರೋ ಮಾಹಿತಿ. ಉಳಿದ ಮಾಹಿತಿಯನ್ನ ಚಿತ್ರತಂಡವೇ ಬಹಿರಂಗಪಡಿಸಬೇಕಿದೆ. ಏಕಕಾಲಕ್ಕೆ 70 ಹೊಸ ಪ್ರಾಜೆಕ್ಟ್ ಘೋಷಣೆ ಮಾಡಿ ಓಟಿಟಿ ಪ್ರಿಯರಿಗೆ ಸಿನಿ ಹಬ್ಬ ನೀಡಿದೆ ಅಮೆಜಾನ್ ಪ್ರೈಮ್ ವಿಡಿಯೋ. ಮುಂದಿನ 2 ವರ್ಷಗಳಲ್ಲಿ ಅಮೆಜಾನ್ ಪ್ರೈಮ್ ವಿಡಿಯೋದಲ್ಲಿ ರಿಲೀಸ್ ಆಗುವ ಸೀರೀಸ್ ಹಾಗೂ ಸಿನಿಮಾಗಳ ಪಟ್ಟಿ ಬಿಡುಗಡೆಯಾಗಿದೆ. ಪ್ರಮುಖ ಸೀರೀಸ್ಗಳಾದ ಪಂಚಾಯತ್ 3, ದಿ ಫ್ಯಾಮಿಲಿ ಮ್ಯಾನ್ 3, ಮಿರ್ಜಾಪುರ್ 3 ಘೋಷಣೆಯಾಗಿವೆ. ಓಟಿಟಿ ಕ್ಷೇತ್ರದಲ್ಲಿ ಇಂದು ಸ್ಪರ್ಧೆ ಜೋರಾಗಿದ್ದು ಹಲವು ಪ್ಲಾಟ್ಫಾರ್ಮ್ಗಳು ಹೊಸ ಹೊಸ ಸೀರೀಸ್ ಹಾಗೂ ಸಿನಿಮಾಗಳ ಮೂಲಕ ಪ್ರೇಕ್ಷಕರ ಎದುರು ಬರುವ ಪ್ರಯತ್ನದಲ್ಲಿವೆ. ಅಮೆಜಾನ್ ಪ್ರೈಮ್ ವಿಡಿಯೋ ಕೂಡ ಇದರಲ್ಲಿ ಹಿಂದೆ ಬಿದ್ದಿಲ್ಲ. ಹಿಂದಿ ಹಾಗೂ ಇಂಗ್ಲಿಷ್ ಮಾತ್ರವಲ್ಲದೆ ದೇಶದ ಸ್ಥಳೀಯ ಭಾಷೆಯ ಸಿನಿಮಾಗಳಿಗೂ ಪ್ರಾಮುಖ್ಯತೆ ನೀಡುವ ಕೆಲಸ ಈ ಓಟಿಟಿ ಸಂಸ್ಥೆಯಿಂದ ಆಗ್ತಿದೆ. ಇತ್ತೀಚೆಗೆ ಅದ್ದೂರಿ ಕಾರ್ಯಕ್ರಮ ಆಯೋಜನೆ ಮಾಡಿ ಬರೋಬ್ಬರಿ ಸೀರೀಸ್ ಹಾಗೂ ಸಿನಿಮಾ ಸೇರಿ 70 ಪ್ರಾಜೆಕ್ಟ್ಗಳನ್ನ ಪ್ರೈಮ್ ವಿಡಿಯೋ ಘೋಷಣೆ ಮಾಡಿದೆ. ಮುಂದಿನ 2 ವರ್ಷಗಳಲ್ಲಿ ಅಮೆಜಾನ್ ಪ್ರೈಮ್ ವಿಡಿಯೋದಲ್ಲಿ ರಿಲೀಸ್ ಆಗುವ ಸೀರೀಸ್ ಹಾಗೂ ಸಿನಿಮಾಗಳ ಪಟ್ಟಿ ಬಿಡುಗಡೆ ಆಗಿದ್ದು ಪ್ರಮುಖ ಸೀರೀಸ್ಗಳಾದ ಪಂಚಾಯತ್ 3, ದಿ ಫ್ಯಾಮಿಲಿ ಮ್ಯಾನ್ 3, ಮಿರ್ಜಾಪುರ್ 3 ಕೂಡ ಘೋಷಣೆಯಾಗಿವೆ.
ರಿಷಬ್ ಶೆಟ್ಟಿ ನಿರ್ದೇಶಿಸಿ ನಟಿಸ್ತಾ ಇರುವ ಕಾಂತಾರ ಚಾಪ್ಟರ್ 1 ಕೂಡ ಥಿಯೇಟರ್ ನಲ್ಲಿ ರಿಲೀಸ್ ಆದ ಬಳಿಕ ಒಟಿಟಿಗೆ ಲಗ್ಗೆ ಇಡಲಿದೆ. ಈ ಮೂಲಕ ಈಗಾಗಲೇ ಡೀಲ್ ಪೂರ್ಣಗೊಂಡಿದೆ. 70 ಪ್ರಾಜೆಕ್ಟ್ಗಳ ಪೈಕಿ 40 ಅಮೆಜಾನ್ ಒರಿಜಿನಲ್ ಸೀರೀಸ್ ಹಾಗೂ ಸಿನಿಮಾಗಳು ಇವೆ. ಉಳಿದ 29 ಸಿನಿಮಾಗಳು ಥಿಯೇಟರ್ ನಲ್ಲಿ ರಿಲೀಸ್ ಆದ ಬಳಿಕ ಈ ಒಟಿಟಿ ಪ್ಲಾಟ್ಫಾರ್ಮ್ ಗಳಿಗೆ ಬರಲಿವೆ. ಇದರಲ್ಲಿ ಹಿಂದಿ, ಕನ್ನಡ, ತಮಿಳು, ತೆಲುಗು ಸೇರಿದಂತೆ ಭಾರತದ ಎಲ್ಲಾ ಭಾಷೆಯ ಸಿನಿಮಾಗಳನ್ನ ಒಳಗೊಂಡಿದೆ. ಅಮೆಜಾನ್ ಪ್ರೈಮ್ ವಿಡಿಯೋ ಒಟಿಟಿ ಜಗತ್ತಿನ ಸ್ಪರ್ಧೆಯಲ್ಲಿ ಮುನ್ನಡೆ ಸಾಧಿಸಿದೆ. ಒಳ್ಳೊಳ್ಳೆಯ ಕಂಟೆಂಟ್ ಗಳನ್ನ ಇದು ನೀಡ್ತಾ ಇದೆ. ಸ್ಥಳೀಯ ಭಾಷೆಗಳಿಗೆ ಹೆಚ್ಚಿನ ಒತ್ತು ನೀಡಲಾಗ್ತಾ ಇದೆ. ಕಳೆದ ವರ್ಷ 2013 ಅಮೆಜಾನ್ ಪ್ರೈಮ್ ನ ಕಂಟೆಂಟ್ ಗಳನ್ನ ವಿಶ್ವದ 210 ದೇಶಗಳಲ್ಲಿ ವೀಕ್ಷಣೆ ಕಂಡಿವೆ. ವಿದೇಶದ ಕಂಟೆಂಟ್ ಗಳನ್ನ ನಮ್ಮ ದೇಶದಲ್ಲಿ ಹಾಗೂ ನಮ್ಮ ದೇಶದ ಸಿನಿಮಾಗಳನ್ನ ವಿದೇಶದಲ್ಲಿ ನೋಡಲು ಅಮೆಜಾನ್ ಪ್ರೈಮ್ ವಿಡಿಯೋ ಸಹಕಾರಿಯಾಗಿದೆ. ಇದಿಷ್ಟು ಇಂದಿನ ಸಿನಿ ಜಗತ್ತಿನ ಸಿನಿಯಾನ. ನಾಳೆ ಮತ್ತಷ್ಟು ಸಿನಿ ಅಪ್ಡೇಟ್ಸ್ ನೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಕನ್ನಡ ಮೀಡಿಯಂ 24x7.